ಇವತ್ತು ನಮ್ಮ ಗೆಳೆಯ ವಾಸಿಷ್ಠನ ಸಿಮ್ಮಾ ಮ್ಯೂಸಿಕ್ ಲೆವೆಲ್ರಲ್ಲಿ ಶುರುವಾಗ್ತಿರೋದು ತುಂಬ ಖುಷಿ. ಏಕೆಂದರೆ ನನ್ನ ಒಂದು ಪರಿಚಯ ನನಗೇನು ನೆನಪಿದೆ, ಫಸ್ಟ್ ಟೈಮು ವಾಸಿಷ್ಠನ ಮೀಟ್ ಮಾಡಿದಾಗ ಒಂದು ಇಂಗ್ಲೀಷ್ ವಿಡಿಯೋ ಆಲ್ಬಮ್, ಇದು ನಂದು ಇನ್ನೂ ಅವಾಗ ತಾನೇ ಡೈರೆಕ್ಟರ್ ಸ್ಪೆಷಲ್ ಶೂಟ್ ಮುಗಿದಿತ್ತು. ವಾಸಿಷ್ಠ ಸಿಕ್ಕಾಗ ನಾನು ನಿಮ್ಮ ವಾಯ್ಸ್ ಎಲ್ಲ ಚೆನ್ನಾಗಿದೆ, ನೀವು ವಿಲನ್ ಟ್ರೈ ಮಾಡಿರಿ, ಒಳ್ಳೆ ವಿಲನ್ ಆಗ್ಬೋದು ಅಂತ ಹೇಳಿದ್ದೆ. ಆಮೇಲೆ ಟಗರಲ್ಲಿ ಇಬ್ಬರು ಒಟ್ಟಿಗೆ ವಿಲನ್ ಆಗಿ ಮಾಡೋಂಥ ಅವಕಾಶ ಸಿಕ್ತು. ಅವಾಗ ಅವನು ಹೇಳ್ತಾ ಇದ್ದ, ನನಗೆ ಮಗನ ಹೀರೋ ಫೀಲಿಂಗಲ್ಲಿ ವಿಲನ್ ಆಗು ಅಂತ ಹೇಳ್ತಾ ಇದ್ದೆ, ನೋಡಿ ನೀನು ವಾಪಸ್ ಬಂದು ನನ್ನ ಜೊತೆ ವಿಲನ್ ಆಗ್ತಾ ಇದೆ ಅಂತ. ಅಲ್ಲಿಂದ ಪಾತ್ರಗಳನ್ನ ಮಾಡಿಕೊಂಡು, ಏಕೆಂದರೆ ನಮ್ಮದು ನಾವೊಂಥರ ಗ್ಯಾಂಗ್ಸ್ಟರ್ಸ್, ನಮ್ಮ ಇಮೇಜ್ ಗ್ಯಾಂಗ್ಸ್ಟರ್ಸ್ ಇಮೇಜ್ ಇರೋದು. ಸಡನ್ ಆಗಿ ನಾವೇನಾದರೂ ಒಳ್ಳೆಯವರಾಗ್ತೀವಿ, ಬೇರೆ ಥರದ ಪಾತ್ರ ಮಾಡ್ತೀವಿ ಅಂದಾಗ ಸ್ವಲ್ಪ ಯೋಚನೆ ಮಾಡೋರೆ ಜಾಸ್ತಿ ಇರ್ತಾರೆ ಯೂಶ್ವಲಿ. ಅಂದರೆ ವಿಲನ್ಗಳಲ್ಲ ಮತ್ತೆ ಹೀರೋ ಆಗಿ ವರ್ಕ್ ಆಗ್ತಾರಾ, ಬಿಸ್ನೆಸ್ ಆಗುತ್ತಾ ಇಲ್ವಾ, ಈ ಥರ ಸಾವಿರ ಪ್ರಶ್ನೆಗಳು. ಅದಕ್ಕೆ ಆ್ಯಕ್ಚುಲಿ ತುಂಬ ಸಿಂಪಲ್ ಆನ್ಸರ್ ಏನು ಅಂದರೆ, ಮನೇಲಿ ಒಬ್ಬ ಕೆಟ್ಟ ಮಗ ಇದ್ದವನು ಸಡನ್ನಾಗಿ ಒಳ್ಳೆಯವನಾದರೆ ಮನೆಯವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಷ್ಟೇ ಖುಷಿ ಆಡಿಯನ್ಸ್ಗೂ ಆಗುತ್ತೆ, ಅದೇ ಇಂಪ್ಯಾಕ್ಟ್ ಇರುತ್ತೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಗ, ಅಷ್ಟು ಒಳ್ಳೆ ನಟರಾಗಿದ್ದಾಗ, ಅವ್ರಿಗೆ ಪಾತ್ರಗಳನ್ನು ಮೀರಿ ರಿಯಲ್ ಲೈಫಲ್ಲಿ ಅಷ್ಟು ಹತ್ತಿರ ಆಗಿದ್ದಾಗ, ನಾನಿವತ್ತು ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಚಿಟ್ಟೆ ಬರಲಿಲ್ಲ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಜನರ ಮನಸ್ಸಲ್ಲಿ ವಾಸಿಷ್ಠ ನೆಲೆಯೂರಿದ್ದಾರೆ. ಒಂದಿಷ್ಟು ಲೀಡ್ ರೋಲಲ್ಲಿ ಪ್ರಾಜೆಕ್ಟ್ಸ್ಗಳು ಬರಬೇಕು, ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ಈಗ ಕಾಲಚಕ್ರ ನಂಗೆ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು, ಎಷ್ಟು ಕಂಫರ್ಟಬಲ್ ಆಗಿ ಎಷ್ಟು ಚೆನ್ನಾಗಿ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ. ತುಂಬ ಚೆನ್ನಾಗಿ, ಏ ಇಷ್ಟು ಮುದ್ದಾಗಿ ಕಾಣಿಸ್ತಾನ, ನಾನೇ ಯೋಚನೆ ಮಾಡಿರಲಿಲ್ಲ ಲವರ್ ಬಾಯ್ ಆಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾನ ಅಂತ. ಅದಾದ್ಮೇಲೆ ಟೀಸರ್ ನೋಡಿದ್ರೆ ಮತ್ತೆ ಆ ರುದ್ರಾವತಾರ, ಉಗ್ರ ನರಸಿಂಹನವತಾರ ಎಲ್ಲದೂ ಕಾಣುತ್ತೆ. ಆ್ಯಂಡ್ ಮೊನ್ನೆ ಶೂಟ್ ಮಾಡ್ತಾ ಇದ್ದೆ, ನಮ್ಮ ಫಿಲ್ಮ್ ಶೂಟಲ್ಲಿ ನನ್ನ ಶೂಟ್ ಇರಲಿಲ್ಲ, ವಾಸಿಷ್ಠನ್ ಶೂಟ್ ಇತ್ತು. ನಾನು ಅವತ್ತು ಸ್ಕ್ರೀನಿಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ಹೈಟು, ಆ ಪರ್ಸ್ನಾಲಿಟಿ, ಆ ವಾಯ್ಸು, ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲದೂ ನನಗೊಂಥರ ಜುಮ್ ಅನ್ಸೋದು. ಅಂದರೆ ನನಗೆ ತುಂಬ ಹೆಮ್ಮೆ ಇದೆ ಕನ್ನಡದಲ್ಲಿ, ನನ್ನ ಗೆಳೆಯನಂತ ಒಬ್ಬ ನಟ ಇದ್ದಾನೆ, ನನಗೊಬ್ಬ ಅಷ್ಟು ಒಳ್ಳೆಯ ನಟನಾಗಿರೋ ಗೆಳೆಯ ಇದ್ದಾನೆ ಅಂತ. ಆಲ್ ದ ಬೆಸ್ಟ್. ಈ ಆಡಿಯೋ ಲೆವೆಲ್ ತುಂಬ ದೊಡ್ಡದಾಗಿ ಬೆಳೀಲಿ, ಜೊತೆಗೆ ಇನ್ನೂ ಸಾಕಷ್ಟು ಕನಸುಗಳಿದೆ, ಇನ್ನು ಪ್ರೊಡಕ್ಷನ್ ಹೌಸ್ ಮಾಡೋ ಕನಸಿದೆ, ಆ್ಯಂಡ್ ಒಳ್ಳೆಯ ನಿರ್ದೇಶಕ ಕೂಡ ಇದ್ದಾನೆ ಗಾಯಕನ ಜೊತೆ, ಸಾಕಷ್ಟು ಕನಸುಗಳಿದೆ. ಎಲ್ಲ ಕನಸುಗಳು ಇಲ್ಲಿಂದ ಶುರುವಾಗಲಿ, ಅದೆಲ್ಲದೂ ಈಡೇರಲಿ. ಆ್ಯಂಡ್ ಮುಗ್ಸೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ಒಂದು ಲೈನ್ ಇದೆ, ಲೀವ್ ಎ ವುಲ್ಫ್ ಅಲೋನ್ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಎ ಪ್ಯಾಕ್ ಅಂತ. ಒಂದು ತೋಳನ ಅದರದ್ದು ಇಡೀ ಅದನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ಹೋಗಿ ಒಂದು ಕ್ಯಾಂಗ್ ಕಟ್ಕೊಂಡು ವಾಪಸ್ ಬರುತ್ತೆ ಅದು. ಸೊ ನಾವೆಲ್ಲರೂ ಒಂದೊಂದು ಆ ಥರದ ತೋಳಗಳು, ನಮ್ಮನ್ನು ಏನು ಮಾಡಿ ಎಲ್ಲೇ ತೊಗೊಂಡೋಗಿ ಹಿಂಗೆ ಹೆಸರು ಮತ್ತೆ ಇನ್ನೊಂದು ಗ್ಯಾಂಗ್ ಕಟ್ಕೊಂಡು ಬರ್ತಾನೆ ಇರ್ತೀವಿ. ನಾವು ಕನ್ನಡದ ಗ್ಯಾಂಗ್ಸ್ಟರ್ಸ್, ತುಂಬ ಒಳ್ಳೆ ಗ್ಯಾಂಗ್ಸ್ಟರ್ಸ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವತ್ತೂ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ.